So, even Nijoaglu Sunil hailed Kedida, in tired Agida, Sumba driver mart, drive mart Castalvanta. Yen Ludre. Here do you see in the Namjate Matari? Suddenly, the 100 or 1 hospital and Bitidare. It is Southern Apagata Nadidu Sarana, Unakoraganta Samadali. Sudrana Nanige. Driver ಹಿಂಭಾಗದಲ್ಲ ಇವನು ತೀವ್ರ ಗಂಭೀರ ಆಗಿದ್ದ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು 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 ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡುವಂತ ಸಬ್ಸ್ಕ್ರೈಬ್ ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡೋಕೆ ಸ್ಫೂರ್ತಿ ಆಗುತ್ತೆ ಏಕತೆಸ್ತಿದ್ದು ಕಾಣಿ ಸಬ್ಸ್ಕ್ರೈಬ್ ಮಾಡಿ please ಅದು ಅವನು actually ಇಲ್ಲಿಂದ ಅವನು ಹೈದರಾಬಾದ್ ಅಲ್ಲಿ ಏನೋ ಕಾರ್ಯಕ್ರಮ ಇದ್ದಿತ್ತು ಅದು actually 22 ಕ್ಕೆ 22 21 ಕ್ಕೆ ಹೈದರಾಬಾದ್ ಅಲ್ಲಿ ಏನೋ ಕಾರ್ಯಕ್ರಮ ಇತ್ತು ಹೈದರಾಬಾದ್ ಅವರು ಇದಲ್ಲೇ ಇದ್ದ ಮಾಲಾಸಿನಲ್ಲಿ ಏನೋ ಕಾರ್ಯಕ್ರಮ ಇತ್ತು ಇವರಿಬ್ಬರು ಹೈದರಾಬಾದ್ ಹೋಗಿದ್ರು ಆಮೇಲೆ ನನ್ನ ಮಾವನ ಮಗ ಹೋಗಿದ್ರು ಆಮೇಲೆ ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಹೊಸಪೇಟೆಯಲ್ಲಿ ನಮ್ಮ ಇವರು ಬಸವರಾಜ್ ಅವರು ಸಿನಿಮಾ ಚಿತ್ರ ನಾಟಕ ಇದಲ್ಲ ಕಲ್ಪನಾ ಅವರ ಪತಿಯವರು ಅಂತ ಹೇಳಬಹುದು ಅವರು ನಾಟಕ ಕಂಪನಿ ಆವಾಗ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಹೆಸರುವಾಸಿ ಅದು ನಾಟಕ ತಂಡ ಅವರದು ನಾಟಕ ತಂಡ ಅವರು ಹೊಸಪೇಟೆಯಲ್ಲಿ ಅವರು ಯಾವುದೋ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದು ಹೊಸಪೇಟೆಯಲ್ಲಿ ಹಾಗಾಗಿ ಅವರು ಈ ಮಾಲಾಸಿ ಮತ್ತೆ ಇವನ್ನ ಕರೀತಿದ್ರು ಕಾರ್ಯಕ್ರಮ ಅಂದ್ರೆ ಒಂದು ಜನ ನಾಟಕಕ್ಕೆ ಅಂದ್ರೆ ನಾಟಕಕ್ಕೆ ಆವಾಗ ಉತ್ತರ ಕರ್ನಾಟಕದಲ್ಲಿ ಇವಾಗಲೂ ಇದೆ ಬಟ್ ನಾಟಕ ಬಗ್ಗೆ ಹೆಚ್ಚು ಆವಾಗ ಏನು ಹೆಚ್ಚು ಸಲ ಉತ್ತರ ಕನ್ನಡದಲ್ಲಿ ಇದೆ ನಾನು ಅದರ ಬಗ್ಗೆ ಹೇಳ್ತೀನಿ ಬಟ್ ಇಲ್ಲೆಲ್ಲ ಹಚ್ಚಿಲ್ಲ ಬಟ್ ಅವರಲ್ಲಿ ನಾಟಕ ಬಟ್ ಅದರಲ್ಲೂ ಒಂದು ಸಿನಿಮಾ ನಟರು ಅದು ಖ್ಯಾತ ಸಿನಿಮಾ ನಟರು ಮಾಲಾಶ್ರೀ ಸುನೀಲ್ ಬಂದರೆ ಅದರಲ್ಲಿ ಮತ್ತೆ ತುಂಬ ಒಂದು ಅಂದರೆ ಜನರಿಗೊಂದು ನೋಡುವ ಆಸೆ ಅಂತೇಳಿ ಅವರು ಯಾವಾಗಲೂ ಇವರು ಖರ್ಚು ಹಾಗಾಗಿ ಅವರು 24 ಅಂದರೆ 23ಕ್ಕೆ ಅಲ್ಲಿ ಕಾರ್ಯಕ್ರಮ ಇದ್ದಿತ್ತು ಹೊಸಪೇಟೆಯಲ್ಲಿ ಹಾಗಾಗಿ ಅವರು ಹೈದರಾಬಾದಿಂದ ಮಾಲಾಶ್ರೀ ಅವರು ಮತ್ತೆ ನಮ್ಮ ಅವನ ಮಗ ಅವನು ಸಚಿನ್ ಅಂತ ಅವನವನ ಜೊತೆಯಲ್ಲೇ ಇದ್ದಿದ್ದ ಅವನನ್ನು ಆಲ್ಮೋಸ್ಟ್ ಅವನ ತಮ್ಮನಂತಲೇ ಅವನು ಇದು ಮಾಡ್ತಾರೆ ಸಿನಿಮಾ ಚಿತ್ರರಂಗದಲ್ಲಿ ಅವನು ಸುನಿಲ್ ಅವ್ರ ತಮ್ಮ ಅಂತಲೇ ಅವನ್ನ ಇದು ಮಾಡ್ತಿದ್ರು ಅವನೀಗ ಅಮೇರಿಕಾದಲ್ಲಿದ್ದಾನೆ ಇಂಜಿನಿಯರ್ ಆಗಿ ಅವನು ಅಮೇರಿಕಾ ಹೋದ ಸೊ ಹಾಗಾಗಿ ಅವನು 3 ಜನ ಇವನಿಗೆ ಎಲ್ಲಿ ಹೋದರೂ ಸಚಿನ್ ಬೇಕೆ ಇವನ ಹತ್ರ ಡ್ರೈವ್ ಮಾಡೋಕ್ಕೆ ಹೋಗೋಕ್ಕೆ ಸಚಿನ್ ಅವನಿಗೂ ಅಂತಾರೆ ಆವಾಗ ಅವನು ಇಂಜಿನಿಯರಿಂಗ್ ಓದ್ತಾ ತಾಂತ್ರಿಕ ವಿದ್ಯೆಲ್ಲ ಆರ್ವಿಕ ಸೊ ಹಾಗೆ ಅವರು 3 ಜನ ಅಲ್ಲಿ ಹೊಸಪೇಟೆಯಲ್ಲಿ ಹೋಗಿ ಅಲ್ಲಿ ಟಿ ಬಿಲಿ ಟೂರಿಸ್ಟ್ ಬಂಗ್ಲಾ ಇದೆಯಲ್ಲ ಅಲ್ಲಿ ತಂಗಿದ್ರು ಅಲ್ಲಿ ಹೊಸಪೇಟೆ ಸಣ್ಣ ಊರಲ್ವಾ ಟಿ ಬಿಲಿದ್ರು ಆವಾಗ ಅಲ್ಲಿ ನಾಟಕ ಅಂದರೆ ರಾತ್ರಿ ಅಲ್ವಾ ರಾತ್ರಷ್ಟು ಶುರುವಾಗಿ ಆಮೇಲೆ ಇಲ್ಲಿ ಇವ್ರದ್ದೆಲ್ಲ ಕಾರ್ಯಕ್ರಮ ಮುಗಿಸಿ ಇವರು ಆ್ಯಕ್ಚುಲಿ ಆವಾಗೊಂದು ಇವನು ಆ್ಯಕ್ಚುಲಿ ಇಲ್ಲಿ ಊರಿಗೆ ಬರುವಾಗಲೂ ಇವನ ಹತ್ರ ಕಾರ್ ಇತ್ತು ಒಂದು ಕಾಂಟೆಸ ಕಾರ್ನ ಒಂದು ಇದು ಮಾಡಿದ್ದ ಬಾಡಿಗೆ ತೊಗೊಳ್ತಿದ್ದ ಆವಾಗೆಲ್ಲ ಈ ಥರ ಎಲ್ಲ ಹೋಗೋಗೆಲ್ಲ ಇರಲಿಲ್ಲ ಯಾವ ಅದು ತಾಂತ್ರಿಕ ಅದು ಪ್ರೈವೇಟ್ ಕಾರ್ ಅದು ಬಾಡಿಗೆ ಇವ್ರಿಗೆ ಕೊಡ್ತಾಯಿದ್ರು ಅದರಲ್ಲೊಬ್ಬ ಕೃಷ್ಣ ಅಂತ ಒಬ್ಬ ತಮಿಳು ಕನ್ನಡದಲ್ಲೇ ಇದ್ದವನು ಅವನೇ ಡ್ರೈವರ್ ಆಗಿ ಬರ್ತಿದ್ದ ಅವನಿಗೆ ಇಲ್ಲಿ ಎಲ್ಲ ಪ್ರತಿ ಸಲ ಬಂದಾಗ ಅವನು ಅದೇ ಕಾರಲ್ಲಿ ಬರ್ತಿದ್ದ ಕಾಂಟೆಸದಲ್ಲೇ ಅವಾಗೆಲ್ಲ ಬೇರೆ ಕಾಲ ಇವನ ಹತ್ರ ಇದ್ದು ಕಾರು ಬರ್ತದ ಟ್ರಾವೆಲಿಂಗ್ ಮಾಡೋದೆಲ್ಲ ತುಂಬ ಇದಲ್ವ ಡ್ರೈವ್ ಮಾಡಿದ್ರು ಸೊ ಅವನ್ನೇ ಕರ್ಕೊಂಡು ಅವನಿಗೆ ಇಲ್ಲಿ ಊರೆಲ್ಲ ತುಂಬ ಇಷ್ಟ ತಾಯಿ ಭಾವನ ಕಂಡ್ರೆ ಹತ್ರ ಅವನಿಗೆ ಒಂಥರ ಅವನು ಸಣ್ಣ ಹುಡುಗ ಅಂದರೆ ಒಂದು 24-25 ವರ್ಷ ಹಾಗಾಗಿ ಅವನ್ನ ಇವನು ಹೈದರಾಬಾದಿನಿಂದ ಹೊಸಪೇಟೆಗೆ ಹೋಗಿದ್ದ ಇವನು ಕಾರನ್ನ ಅಲ್ಲಿಗೆ ಹೊಸಪೇಟೆಗೆ ಬರೋಕ್ಕೆ ಹೇಳಿದೆ ಅಂದರೆ ಅವನಿಗೆ ವಾಪಸ್ ಬರಬೇಕಲ್ಲ ಹೊಸಪೇಟೆಯಿಂದ ಬೆಂಗಳೂರಿಗೆ ಬರಬೇಕಲ್ಲ ಅದೇ ಕಾರ್ಯಕ್ರಮ ನಾಟಕ ಮುಗಿಸಿ 10, 11, 12 ಗಂಟೆಗೆ ಮುಗಿಸಿ ಅಲ್ಲಿ ಟೂರಿಸ್ಟ್ ಬಂಗ್ ಇದರಲ್ಲಿ ಟಿ ಬಿಲಿ ಜನ ಸಂದಣಿ ಅಂದರೆ ಇವರು ಇದ್ದಾರೆ ಅಂತೇಳಿ ಇವರಿಗೆ ಜನ ಇವರಿಗೆ ಮಧ್ಯಾಹ್ನ ಇದು ಮಾಡೋಕ್ಕೂ ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಜನರು ಪ್ರೇಮ ಹಾಗಾಗಿ ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಹೊರಡುವಾಗಲೂ ಇವನು ಇವನು ಸುನೀಲ್ ಹೇಳಿದ್ದ ಕೃಷ್ಣನಿಗೆ ನೋಡಪ್ಪ ಕೃಷ್ಣ ಈಗ ರಾತ್ರಿ 12 ಗಂಟೆ ಆಗಿದೆ ಈಗ ತುಂಬ ಟ್ರಾವೆಲ್ ಬ್ಯಾಂಗ್ಳೂರಿಗೆ ತುಂಬ ದೂರ ಇದೆ ಬೆಳಿಗ್ಗೆ ಹೊರಡ್ಬೋದಲ್ಲ ಬೆಳಿಗ್ಗೆ ಫ್ರೆಶ್ ಆಗಿ ಹೋಗ್ಬೋದಲ್ಲ ಅವನಿಗೂ ಅಲ್ಲಿ ಮಲಗಿದ್ದಾಗ ಎಲ್ಲ ಸೊ ಅವನು ಹೇಳಿದೆ ಇಲ್ಲ ಸಾರು ಹೋಗುವ ಸೊ ಹೋಗಲ್ಲ ಇವನು ನಿಜವಾಗ್ಲೂ ಸುನೀಲ್ ಕೇಳಿದ್ದ ನೀನು ಟಯರ್ಡ್ ಆಗಿದ್ದ ಅಷ್ಟು ತುಂಬ ಡ್ರೈವ್ ಮಾಡೋದು ಕಷ್ಟ ಅಲ್ವಾ ಅಂತ ಬಟ್ ಅವನು ಹೇಳಿದೆ ನಾನು ಡ್ರೈವ್ ಮಾಡ್ತೀನಿ ಅಂತ ಸೊ ಹಾಗಾಗಿ ಅವನು ಇದರಿಂದ ಮತ್ತು ನನ್ನ ಮಗಳದು ನಾಳೆ ಹುಟ್ಟಿದ ಹಬ್ಬ ಮಾರನೇ ದಿವಸ 24ನೇ ದಿವಸ ಹಾಗೆ ನಾನು ಅಂತ ಕಡೆಗೆ ಇವನು ಸರಿ ಅಂತ ಹೇಗೂ ಇವರು ಇದ್ದಾರಲ್ಲ ಸಚಿನ್ ಇವರಿದ್ದ ಹಾಗೆ ಇವರು ಪ್ರಯಾಣ ಮಾಡಿದ್ದಲ್ಲಿಂದ ಸದನದಿಂದ 12 or 1 ಗಂಟೆಗೆ ಹೊಸಪೇಟೆಯನ್ನು ಬಿಟ್ಟಿದ್ದಾರೆ ಬಿಟ್ಟು ಸಾಧಾರಣ ಅವರು ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಇನ್ನೊಂದು ದಾರಿ ಇದೆ, ಅಲ್ಲಿಂದ ಈ ಹುಬ್ಬಳ್ಳಿ ದೂರಲ್ಲಿ ಇನ್ನೊಂದು ದಾರಿ ಇದೆ, ಅದು ಬಸವರಾಜ ಹೇಳ ಆ ದಾರಿಯಲ್ಲಿ ಬರ್ತಾ ಇದ್ದ ಅವರು. ಅವರು ಇವನು ಆಮೇಲೆ ಸುನೀಲ್ ನೀರಜ್ ಇವನು ಸಚಿನ್ ಮತ್ತು ಮಹಾಲಕ್ಷ್ಮಿ ಅವರು ಹೇಳಿದ ಪ್ರಕಾರ ಅವರು ಸಾಧಾರಣ 3:30 ಗಂಟೆವರೆಗೆ ಮಾತಾಡ್ತಾನೆ ಇದ್ದರು ಕಾರಲ್ಲಿ. ಅಂದರೆ ಮುಂದ್ಗಡೆ ಕೃಷ್ಣ, ಮುಂದ್ಗಡೆ ಇದರಲ್ಲಿ ಅವನು ನನ್ನ ಮಾವನ ಮಗ ಸಚಿನ್, ಕೃಷ್ಣನ ಹಿಂಭಾಗ ಇವನು ನನ್ನ ತಮ್ಮ, ಅದ್ರ ಪಕ್ಕದಲ್ಲಿ ಮಹಾಲಕ್ಷ್ಮಿ, 4 ಜನ. ಸೊ ಮಾತಾಡ್ತಾನೆ ಇದ್ದರು. ಅಂದರೆ ಅವರಿಗೆ ಇವನಿಗೆ ನಿದ್ದೆ ಬರ್ತದ ಏನೋ ಒಂಥರ ಮಾತಾಡ್ತಾನೆ ಇದ್ದರು 3:30-4 ಗಂಟೆ. ಮತ್ತು ಸಹಜವಲ್ಲ, ಮನುಷ್ಯನಿಗೆ ನಿದ್ದೆ ಬರೋದೊಂದು ಇದಲ್ಲ, ಇದು ಸಾಧಾರಣ ಒಂದು 4-4:30 ಗಂಟೆಗೆ. ಇದಂದರೆ ಚಿತ್ರದುರ್ಗಂ ಸರಣ 16 ಕಿಲೋಮೀಟ್ರ್ ಆ ಕಡೆ ಮಾದನಾಯಕನಹಳ್ಳಿ ಅಂತ, ಅದು ಮಾದನಾಯಕನ ಚಿಕ್ಕೋಡಿ ಮಾದನಾಯಕನಹಳ್ಳಿ ಅಂತ, ಅದೊಂದು ಬೆಂಗಳೂರು ಹತ್ರ ಮಾದನಾಯಕನಹಳ್ಳಿ ಇದೆ. ಅಲ್ಲಿ ಅಲ್ಲಿ ಇವರು ಮೂರು ಜನ ನಿದ್ದೆಗೆ ಹೋದರು. ಇವರು ಮಹಾಲಕ್ಷ್ಮಿ ಇವರೆಲ್ಲ ನಿದ್ದೆಗೆ ಹೋದರು. ಅಷ್ಟುವರೆಗೆ ಮಾತಾಡ್ತಾ ಇದ್ರು. ಆಮೇಲೆ ನಿಜವಾಗಿರಲ್ಲ, ಮನುಷ್ಯನಿಗೆ ನಿದ್ದೆ ಬಂದೇ ಬರುತ್ತೆ. ಅಷ್ಟುವರೆಗೆ ಮಾತಾಡ್ತಾನೆ ಇದ್ರು, ನೋಡ್ತಾನೆ ಇದ್ರು, ನಿದ್ದೆ ಹೋಯಿತು. ಇದು ಸಾಧಾರಣ ಅಪಘಾತ ನಡೆದಿದ್ದು ಸಾಧಾರಣ ಒಂದು 4:30 ಗಂಟೆ ಸಮಯದಲ್ಲಿ. ಏನಾಗಲಿ ಮನುಷ್ಯನಿಗೆ ಆವಾಗದು ಇದಲ್ಲ, ಅವನಿಗೆ ಏನೋ ಒಂದು ಕಣ್ಣು ನಿದ್ದೆಯಲ್ಲಿ ಬಂದು ಲಾರಿ ಬಂದು ಟ್ರಕ್ ಅದು ಬಂದುಬಿಟ್ಟು ತಮಿಳ್ನಾಡಿದ್ದು ಬಂದು ಕಾರ್ ತಮಿಳ್ನಾಡಿದ್ದು ಅಸೋಸಿಯೇಷನ್ ಅದು ಬಂದು ಹೊಡೆದಿದ್ದು ಅಷ್ಟೇ. ನಮಗೆಲ್ಲ ಆವಾಗೆಲ್ಲ ಸಣ್ಣ 4:30 ಗಂಟೆ ಆವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಅಲ್ಲಿ ಇವರೆಲ್ಲ ನಂಟ್ರಿಗೆ ಇಟ್ಟಂತ ಆಗ ರೋಡಲ್ಲಿ ಆಕ್ಸಿಡೆಂಟ್ ಕೆಲವ್ರನ್ನ ನೋಡೋದಿಲ್ಲ, ಹಾಗೆ ಹೋಗ್ತಾ ಇರ್ತಾರೆ. ಆಮೇಲೆ ಪೊಲೀಸು ಗೀಲೀಸ್ ಎಲ್ಲ ಅಂತ ಹೇಳ್ತಾರೆ. ಆಮೇಲೆ ಯಾರೊಬ್ಬರು ಆಯಿಲ್ ಟ್ಯಾಂಕರ್ ಅವ್ರು ನೋಡಿ ಕಡೆ ಅವ್ರನ್ನ ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದು. ಆವಾಗ ಮೊಬೈಲ್ ಅಂತ ಫೆಸಿಲಿಟಿ ಇರಲಿಲ್ಲ, ಆವಾಗ ಭಾನುವಾರ ಬೇರೆ. ನನಗೆ ಅವನು ಅಲ್ಲಿಂದ ಹೊಸಪೇಟೆಯಿಂದ ಚೆನ್ನೈಯಿಂದ ನನಗೆ ಒಂದ್ಸಲಿ ಫೋನ್ ಮಾಡಿದೆ, ನಾನು 26ಕ್ಕೆ ಬರ್ತೀನಿ, ಬೆಂಗಳೂರಿಗೆ ಬರ್ತೀನಿ. ಸೊ ಆಮೇಲೆ ಅವನದೆಲ್ಲ ಬೇರೆ ಎಲ್ಲ ಕಾರ್ಯಕ್ರಮ ಇದ್ದಿತ್ತು, ನನ್ನ ಹತ್ರ ಮಾತಾಡ್ತೀನಿ ಅಂತ ಆಯ್ತು ಅವ್ರು. ಆಮೇಲೆ 24 ಬೆಳಿಗ್ಗೆ ಆ ದಿವಸ ಭಾನುವಾರ, ಸೊ ನಾನು ಭಾನುವಾರ ನನಗೆ ರಜೆ ಇದ್ದಿತ್ತು. ಸೊ ಹಾಗಾಗಿ ಇವರಿಗೆ ಅಲ್ಲಿ ಮಹಾಲಕ್ಷ್ಮಿ ಅವರಿಗೆ ಅಲ್ಲಿ ಒಂದಂದರೆ ಅದು ಅಪಘಾತ ಆಗಿದ್ದು ಇದರಲ್ಲಿ ಅವನು ಕೃಷ್ಣ ಅನ್ನೋನು ಅಲ್ಲೇ ಹೋಗಿ ನಿಧನಾಗಿದ್ದ ಅಲ್ಲಿ ಡ್ರೈವರ್ ಸ್ಪಾಟಲ್ಲಿ. ಅಂದರೆ ಅಷ್ಟು ಸ್ಪೀಡಲ್ಲಿ ಕಾರೂ ಇದ್ದಿತ್ತು, ಕಾರನ್ನೇ 100-120 ಕಿಲೋಮೀಟ್ರ್, ಮತ್ತು ಲಾರಿ ಅಷ್ಟು ಸ್ಪೀಡ್ ಹೈವೇ ರಾತ್ರಿ ನಿಮ್ಗೆ ಗೊತ್ತಿದೆಯಲ್ಲ, ಕೃಷ್ಣ ಅಲ್ಲಿ ಹೋಗಿದ್ದ. ಇವನು ಅದ್ರ ಡ್ರೈವರ್ ಹಿಂಭಾಗದಿದ್ದಲ್ಲ ಇವನು ತೀವ್ರ ಗಂಭೀರ ಆಗಿದ್ದ, ಅವನಿಗೆ ಇದೇನು ಇರಲಿಲ್ಲ. ಮಹಾಲಕ್ಷ್ಮಿ ಮತ್ತು ನನ್ನ ಮಾವನ ಅವರು ಲೆಫ್ಟಲ್ಲಿದ್ದಲ್ಲ. ಆ್ಯಕ್ಚುಲಿ ಆ ಕಾರಿಂದು ಇದು ನೋಡಿದರೆ 4 ಜನ ಉಳಿಯೋರು ಅಂತಾರಲ್ಲ. ನಾನು ಆಮೇಲೆ ಚಿತ್ರದುರ್ಗ ಇದು ಮಾಡಿದೆ, ಭೇಟಿ ಮಾಡಿದೆ, ಅಲ್ಲಿದ್ದು ಇನ್ಸ್ಪೆಕ್ಟರ್ DSP ಅವರ ಹೇಳಿದ್ರು ನಿಜವಾಗ್ಲೂ ಅವರು ಇನ್ನು 100 ವರ್ಷ ಆದರೂ ಅವರಿಗೆ ಆಯುಷ್ಯ ಇದೆ ಅಂತ. ಅಂದರೆ ನಾನು ತಪ್ಪು ತಿಳ್ಕೊಬೇಡಿ, ಇಂದ ಅಂಥ ಕಾಂಟೆಸ್ ಅಂತ ಕಾರ್, ಆ ಉದ್ದದ ಕಾರು ಅದು ಸ್ಕ್ರ್ಯಾಪೇ ಆಗಿಬಿಟ್ಟಿದೆ. ಅದು ನೋಡಿದ್ರೆ ನಿಜವಾಗ್ಲೂ ನಾವು ಆ ಸ್ಥಳಕ್ಕೆ ಹೋಗಿಲ್ಲ. ಸೊ ನಮಗೆ ಸಾಧಾರಣ 8:30 ಗಂಟೆಗೆ ನಮಗೆ ಫೋನ್, ನಮ್ಮ ಮಾವನ ಮನೆಗೆ ಫೋನ್ ಬಂತು, ಈ ಥರ ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ, ಚಿತ್ರದುರ್ಗದಲ್ಲಿ ಹಾಸ್ಪಿಟಲಲ್ಲಿದ್ದಾರೆ ಅಂತ. ಅಲ್ಲಿ ಚಿತ್ರದುರ್ಗದಲ್ಲಿ ಒಬ್ಬರು ಅರುಣ್ ಅಂತ ನಮ್ಮ ನೆಂಟರು, ಅವರಿಗೆ ಹೋಟ್ಲ್ ಇದ್ದಿದೆ, ಅವರಿಗೆ ಗೊತ್ತಿತ್ತು. ಆಮೇಲೆ ಮಹಾಲಕ್ಷ್ಮಿ ಅವ್ರದ್ದು ಪರಿಚಯದಿಂದ ಮಹಾಲಕ್ಷ್ಮಿ ಅವ್ರ ಮನೆಯಿಂದ ಫೋನ್ ಬಂತು ಮಾವನ ಮನೆಗೆ. ಸೊ ನನಗೆ ಮಾವನ 2ನೇ ಮಗ ನನಗೆ ಬೆಳಿಗ್ಗೆ ಸಾಧಾರಣ 8:30-8:30 ಗಂಟೆ ಬಂದು ನನಗೆ ಹೇಳ್ದ. ನಾವು ಅವ್ನು ನ್ಯಾಚುರಲ್ ಅವನು ಕರೀತಿದ್ದು ಬಾಬು ಅಂತ, ನಮ್ಮ ತಮ್ಮನ ಸುನಿಲ್ ಅಂತ ನಾವು ಯಾವುದು ಕರಲ್ಲ, ಒಂದು ಇಲ್ಲೊಂದು ಹೆಸರು ನೆಚ್ಚಿನ ನಡ್ಸಲ್ಲ, ಬಾಬು ಅಂತ. ಅವ್ನು ಇವಾಗಲೂ ನಮ್ಮ ಹೆಸರಲ್ಲಿ ಬಾಬು ಅಂತಲೇ ಇದೆ. ಅವನು ಸಂಗ್ರಾಮ್ ಅಂತ ಅವನಿಗೆ ಹೆಸರಲ್ಲಿ. ಅವನು ನನಗೆ ಬಂದು ಹೇಳ್ದ, ಸುಧೀರಣ್ಣ ನನಗೆ ಅದು ಅವನು ಹೇಳಿದಂದರೆ ಈ ಥರ ಆಕ್ಸಿಡೆಂಟ್ ಆಗಿದೆ, ಕೃಷ್ಣ ನಿಧನ ಆಗಿದ್ದಾನೆ, ಬಾಬಣ್ಣ ಸೀರಿಯಸ್ ಅಂತ. ಏನು ಇದ್ರಿ ಎರಡು ದಿವಸ ಹಿಂದೆ ನಮ್ಮ ಜೊತೆ ಮಾತಾಡಿ ಹೋದ. ಸೊ ಆಮೇಲೆ ಹೋಗಬೇಕಲ್ಲ ಚಿತ್ರದುರ್ಗಕ್ಕೆ, ಅಲ್ಲಿ ಅಲ್ಲಿ ಅವನಿಗೇನೋ ಆಪ್ರೇಷನ್ ಮಾಡಿದೆ, ಡಾಕ್ಟ್ರ್ ಹೇಳಿದ್ರೆ ಸಂಬಂಧ ನೆಂಟರೆಲ್ಲ ಬರಬೇಕಲ್ಲ ಅಂತೇಳಿ ಕಡೆಗೆ ನಾವು ಅಲ್ಲಿಂದ ನಾನು ನಮ್ಮ ಮಾವ ಚಿತ್ರದುರ್ಗ ಹೋಗಿದ್ದೆ. ಆವಾಗ ಈ ಥರದ್ದು ಇದು ಇರಲಿಲ್ಲ, ರೋಡ್ ಇಲ್ಲ. ಚಿತ್ರದುರ್ಗದಿಂದ ಬೆಂಗಳೂರಿಂದ ಒಂದು 200 ಕಿಲೋಮೀಟ್ರ್ ದೂರ ಇದೆಯಲ್ಲ. ನಾವು ಒಂದು ಇದರಲ್ಲಿ ಅವ್ರು ಸೀರಿಯಸ್ ಆಗಿದ್ದಾನೆ, ಮತ್ತು ಅವ್ರಿಗೆ ಮಾವನಿಗೆ ಅವ್ರ ಮಗನೂ ಏಟಾಗಿದೆ ಮಹಾಲಕ್ಷ್ಮಿ. ನಮಗೆ 200 ಕಿಲೋಮೀಟ್ರ್ ಹೋಗಿದ್ದೆ, ನಮಗೆ ಯಾವ ಥರ ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಅಲ್ಲಿ ಹೋಗಿ ಅಲ್ಲಿ public government hospital doctor avaru helidare avana nodi avan paristhiti nodi idu uliyuvanta idilla andre avaru doctor galige hecchi irtadalla but ನೋಡಿ ನಿಮ್ಮ ಇದಕ್ಕೋಸ್ಕರ ಅವರನ್ನ ಬೇಕಾರೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂದ್ರೆ ಯಾರಿಗೊಂದು ಮನುಷ್ಯರಿಗೊಂದು ಕೊನೆವರೆಗೂ ಒಂದಿರ್ತಲ್ಲ ಏನಾದರೂ ಸೊ ಹಾಗಾಗಿ ಅವರು ಹೇಳಿದ್ದಾರೆ ಸೊ ಹಾಗಾಗಿ ನಾವು ಸಾಧಾರಣ ಬೆಂಗಳೂರಿಂದ 9 ಗಂಟೆ 12 ಗಂಟೆಗೆ ತಲುಪಿದ್ವಿ ಅಲ್ಲಿಂದ 12 ಗಂಟೆ ತಲುಪಿನ ಅಲ್ಲಿ ನಾನು ಬರುವ ಕಾರಲ್ಲಿ ಜನರೆಲ್ಲ ಅಲ್ಲಿ ನೋಡಿದ್ರೆ ಸಾವಿರಾರು ಜನ 1,000 2,000 3,000 ಜನ ಪಬ್ಲಿಕ್ ಚಿತ್ರದುರ್ಗ ಸಣ್ಣ ಊರು ಇದ್ದಿತ್ತಲ್ಲ ಆ ಕಾಂಪೌಂಡ್ ಮೇಲೆ ಹಾಸ್ಪಿಟಲ್ ಪಬ್ಲಿಕ್ ಇದ್ರ ಮೇಲೆ ಇಲ್ಲಿ ಪೊಲೀಸ್ ಗಾಡಿ ಎಲ್ಲ ಅವ್ರಿಗೆ ಗೊತ್ತಾಗಿ ಜನ ಮೇಲೆ ಅದು ನಾವು ಒಂದು ಕಾರು ಒಳಗೆ ಹೋದ ತಕ್ಷಣವೇ ಒಂದು ಜನ ಒಂದು ಸಣ್ಣ 50-100 ಜನ ಕಾರ್ ನಮ್ಮ ಅಣ್ಣ ಬಂದ ಅಂತ ನಾನು ಇಳಿದ ಕೂಡಲೇ ಅಷ್ಟೊತ್ತಿಗೆ ನನ್ನ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಇವರು ಅವ್ರನ್ನ ಎಳ್ಕೊಂಡೇ ಹೋಗಿ ಹಾಸ್ಪಿಟ್ಲ್ ಹೋಗಿ ಶಟರ್ಸ್ ಹಾಕಿಬಿಟ್ರು. ಅಂದರೆ ಜನ ಅಷ್ಟು ಇದು ಜನರಿಗೆ ಒಂದು ಅಂತಾರೆ. ಆಮೇಲೆ ನೋಡಿದರೆ ಅವನು ತೀವ್ರವಾಗಿ ಇದಾಗಿದೆ ನೋಡಿದ್ದ. ಸೊ ಮಾವನ ಮಗ ನೋಡಿದ್ರು ಇವನಿಗೆ ತಲೆ ಮತ್ತು ಇದಕ್ಕೆ ಬಾಡಿ ಏಟಾಗಿದೆ ಅಂದರೆ ಅವನಿಗೆ ಅಂದರೆ ಡ್ರೈವರ್ ಹಿಂಭಾಗದಿಂದ ಸೀಟಿನ ಫೋರ್ಸಿಗೆ ಒಳಗಿದ್ದು ಕಿಡ್ನಿ ಇದೆಲ್ಲ ಅವನಿಗೆ ಇದಾಗಿದೆ. ಹಾಗಾಗಿ ಅವನು ಅಲ್ಲಿ ಬೆಡ್ಡಲ್ಲಿ ಮಲಗಿದ್ದ, ತಲೆಗೆ ಇದು ಸಾಕಿದ್ರು, ಖಾಲಿ ಬ್ಯಾಂಡೇಜ್ ಹಾಕಿದ್ರು. ನನಗೆ ಆ್ಯಕ್ಚುಲಿ ನನಗೆ 1997 ನನಗೊಂದು ಅಪಘಾತ ಆಗಿತ್ತು. ಆ್ಯಕ್ಚುಲಿ 97 ನಾನು ಅಹಮದ್ನಲ್ಲಿ ನಾನು ತುಂಬ ಸೀರಿಯಸ್ ಆಗಿದ್ದೆ. ನನಗೆ ಮುಖ ಎಲ್ಲ ನಾನು ಅವನಷ್ಟೇ ಚೆನ್ನಾಗಿದ್ದೆ. ಇವಾಗ ಆಗಲ್ಲ ತುಂಬ ಜನ ಅದು 2-ವೀಲರಲ್ಲಿ ಆಗಿದ್ದು. ಸೊ ಹಾಗಾಗಿ ನನಗೆ ಒಂಥರ ಹೆಚ್ಚು ಟೈಮ್ ಇದು ನೋಡೋಕಾಲಂಗೆ ಥರ ಬರ್ತಾಯಿತ್ತು. ನಾನು ಅಲ್ಲೇ ಕುಸಿದು ಬಿದ್ದೆ, ಅವನು ನೋಡಿ ಅಲ್ಲೇ ಕುಸಿದು ಬಿದ್ದೆ. ಕಡೆಗೆ ಅವ್ರು ಹೇಳಿದ್ರು ಕರ್ಕೊಂಡೋಗಿ ಅವ್ರನ್ನ ಕಾರಲ್ಲಿ ಕೂರಿಸಿ ನಾನು ಕಾರ್ ಕಡೆಗೆ ಅವ್ರನ್ನ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಅದು ಆ್ಯಂಬುಲೆನ್ಸಲ್ಲಿ ಹಾಕಿ ಅವನ್ನ ಸಚಿನ್ ಹಾಕಿ ಮಹಾಲಕ್ಷ್ಮಿ ಇನ್ನೊಂದು ಕಾರಲ್ಲಿ ಹಾಕಿ ಚಿತ್ರದುರ್ಗ ಅದು ಹಾಸ್ಪಿಟಲಿಂದ ಹೊರಗೆ ಹೋಗಿ ಬರುವಾಗಲೂ ನಮ್ಮ ಹಿಂದೆ ಜನರು ಬರ್ತಾಯಿದ್ದಾರೆ. ಆಮೇಲೆ ಚಿತ್ರದುರ್ಗ ಪೇಟೆ ಹೈವೇಯಲ್ಲಿ ಬಂದು ನಾವು ಕಾರಲ್ಲಿದ್ದು ಆ್ಯಂಬುಲೆನ್ಸ್ ಮುಂದೆ ಹೋಗ್ತಿದ್ದೆವು. ಸಾಧಾರಣ 1-2 ಕಿಲೋಮೀಟ್ರ್ ಮುಂದೆ ಹೋಗಿ ಕಾರ್ ಆ್ಯಂಬುಲೆನ್ಸ್ ನಿಲ್ತು. ಆ್ಯಂಬುಲೆನ್ಸ್ ನಿಂತು ಅದ್ರ ಹಿಂದೆ ಪೊಲೀಸರು ಕೂಡ ಇದ್ದರು. ಆ್ಯಕ್ಚುಲಿ ಜನರಿಂದ ಆ್ಯಂಬುಲೆನ್ಸ್ ನಿಂತು. ನನಗೆ ಆವಾಗ ಏನಾಗುತ್ತೆ ಆಮೇಲೆ ಆ್ಯಂಬುಲೆನ್ಸ್ ನಿಂತು. ಇನ್ಸ್ಪೆಕ್ಟರ್ ಬಂದು ಹೇಳು ಕೈ ಕೊಟ್ಟು ಇಲ್ಲ ಅಂದರೆ ನಾವು ನೋಡುವಾಗ ಅವನೊಂಥರ ಉಸಿರು ಒಂಥರ ಒಂದು ಶಬ್ದ ಮಾಡಿ ಉಸಿರು ಮಾಡ್ತಾ ಇದ್ದ ಅಷ್ಟೇ, ಬೇರೇನಿಲ್ಲ, ಬೇರೆ ಒಂದು ಮಲಗಿದ್ದಾಗಿದ್ದಿಲ್ಲ. ಕಡೆಗೆ ಇದೆಯಲ್ಲ ಮುಂದೆ ಚಟುವಟಿಕೆ. ಕಡೆಗೆ ಅವರು ಹೇಳಿದ್ರು, ಪೊಲೀಸರು ಹೇಳಿದ್ರು ಅವನು ಇದು ಮಾಡಬೇಕಲ್ಲ, ಚಿತ್ರ ಪೋಸ್ಟ್ಮಾರ್ಟಮ್ ಮಾಡಬೇಕಲ್ಲ, ಇದು ನಮ್ಮ ಜ್ಯೂರಿಡಿಕ್ಷನ್, ಮತ್ತೆ ಚಿತ್ರದುರ್ಗ ಹೋಗಬೇಕು ಅಂತೇಳಿ. ಮತ್ತೇನು ಮಾಡೋದು? ಮತ್ತು ನಮ್ಮ ಮಾವ ಹೇಳಿದ್ರು ಇವನ್ನ ಕರ್ಕೊಂಡೋಗಿ ನೀರಜನ್ನು ಸಚಿನ್ನ ಮತ್ತು ಅವನ ಮಹಾಲಕ್ಷ್ಮೀನ ಇದರಲ್ಲಿ ಹಾಕಿ ಕಳಿಸಿದ್ರು. ಹಾಂ, ಅವರಿಬ್ಬರು ಅನ್ಕಾನ್ಷಿಯಸ್ ಆಗಿದ್ದರು. ಸೊ ಅವ್ರನ್ನ ಇನ್ನೊಂದು ಆ್ಯಂಬುಲೆನ್ಸ್ ಇದಕ್ಕೆ ಹಾಕಿ ಬೇರೆ ಇಲ್ಲ ಮೈನ ಸ್ವಲ್ಪ ಅವಳ ಮಹಾಲಕ್ಷ್ಮಿಗೆ ಸ್ವಲ್ಪ ತಲೆಗೆಟ್ಟು ಸಚಿನ್ ಸ್ವಲ್ಪ ಹೆಚ್ಚು ಕಡಿಮೆ, ತುಂಬ ಕಡಿಮೆ ಆಯಿತು. ಅದು ಒನ್ ಸೈಡ್ ಅಂದರೆ ಕಾರ್ ಹೋಗಿದೆ. ಬಟ್ ಅದು ನಿಜವಲ್ಲ ಆಶ್ಚರ್ಯಕರ. ಅದು ಯಾವ ಥರ ಅಂದರೆ ಇವರು ನನ್ನ ಅಂದಾಜು ಪ್ರಕಾರ ಅಲ್ಲಿ ಯಾವ ಥರ ಆಗಿದೆ ನಮಗೆ ಗೊತ್ತಿಲ್ಲ. ಅದಾದಮೇಲೆ ಹೇಳಿದ್ರು ಮೋಸ್ಟ್ಲಿ ಇವರು ಹೊರಗೆ ಬಿದ್ದಿದ್ದಾರೆ, ಇವರಿಬ್ಬರು, ಮಹಾಲಕ್ಷ್ಮಿ ಅವರು ಮತ್ತು ಸಚಿನ್. ಹಾಗಾಗಿ ಅವ್ರಿಗೆ ಹೆಚ್ಚು ಇದಾಗಲ್ಲ. ಅದು ಹೊಡೆಯೋ ತೀವ್ರತೆಗೆ ಇಲ್ಲ ಕ್ರಾಸ್ ಇಲ್ಲ, ಸ್ಟ್ರೈಟ್ ರೋಡಲ್ಲಿ ಕಾರ್. ಅದು ಯಾವುದೋ ಒಂದು ಲೋಡೆಡ್ ಗಾಡಿ, ಅವರು ಅದು ಟ್ಯಾಂಕರು, ಅದು ಲಾರಿನೂ ಇದಾಗಿದೆ, ಪಲ್ಟಿಯಾಗಿದೆ. ಅವ್ರ ಡ್ರೈವರು ಓಡೋಗಿದ್ದಾರೆ ಆಕ್ಸಿಡೆಂಟ್ ಆಗಿ. ತಪ್ಪು ಯಾರ್ದಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ಒಂದು ನಿದ್ದೆ ಗಣ್ಣಲ್ಲಿ ಒಂದು ಹೊಡೆಯಿಸ್ಬಿಟ್ಟು ಒಂದೇ ಲಾರಿ ಅವನ ಒಂದು ಇವನ್ನ. ಈಗ ನಾವು ಅದ್ರ ಬಗ್ಗೆ ಇದು ಮಾಡೋದಲ್ಲ, ಯಾರು ತಪ್ಪ ಅಂತ ಅದು ಹೇಳುವುದಿಲ್ಲಲ್ಲ. ಆ ಕಡೆಯಲ್ಲಿ ಕಡೆಗೆ ನಾನು ಬೆಂಗಳೂರಿಗೆ ಬಂದೆ. ಅವನ್ನ ನಮ್ಮ ಮಾವ ಜೊತೆಗೆ ಹೋದ ಚಿತ್ರದುರ್ಗಕ್ಕೆ. ನಾವು ಚರ್ಚೆ ಮಾಡಿದ್ವು ಇನ್ನೇನು ಮತ್ತೆ ಚಿತ್ರದುರ್ಗ ಹೋಗಿ ಮತ್ತೆ ಬರೋದು. ಅದನ್ನು ಮತ್ತೊಂದಂದರೆ ನಮಗೆ ಇಲ್ಲಿ ನಾವು ಈ ಫೋನ್ ಮಾಡಿ ಇವ್ರಿಗೆ ಹೇಳಿದ್ವು, ಅಕ್ಕನಿಗೆ ಅಮ್ಮನಿಗೆ, ಈ ಹೇಗೆ ಹೇಳ್ಬೋದ್ರಿ. ಸೊ ಅದು ಇಲ್ಲಿಂದ ಬ್ಯಾಂಗ್ಳೂರು ಹೋಗೋದು ಸುಲಭ. ನಾನು ಹೆಚ್ಚೊಂದು 7-8 ಗಂಟೆ ದಾರಿ. ಏನು ಇವ್ರಿಗೆ ಹೇಳಿ ಭಾವನೆ ಅವ್ರಿಗೆ ಹೇಳ್ತು, ನಮ್ಮ ಅವ್ರು ಹೇಳಿದ್ರು. ಸೊ ಆಮೇಲೆ ಇವರಿಗೆ ಒಂಥರ ಚಿತ್ರದುರ್ಗನ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬರ್ತಾ ಇದ್ದೀವಲ್ಲ, ಸೊ ಇವರು ಡಿಸೈಡ್ ಮಾಡಿದ್ರು ಬ್ಯಾಂಗ್ಳೂರಿಗೆ ಬರ್ತೀನಿ ಅಂತೇಳಿ. ಇವರೆಲ್ಲ ಹೊರಟಿದ್ರು, ಬ್ಯಾಗೆಲ್ಲ ಹಾಕಿ. ನಮ್ಮ ತಾಯಿ, ಇವರು ಭಾವ, ಅಕ್ಕ ಮತ್ತು ನಮ್ಮ ಹೆಂಡತಿ, ತಂದೆ, ಅವರು ಅವ್ರು ಇಲ್ಲಿ ಹೊಸಂಗಡಿಲಿ ವಾರ ಇಲ್ಲಿ ಪ್ರಾಜೆಕ್ಟದ್ದು ಅವರು ನಮ್ಮ ಹೆಂಡತಿ ಪತ್ನಿ ಅವರ ಊರಲ್ಲಿದ್ದರು. ಇವ್ರು ಹೊರಡೋಕ್ಕೂ ಏನು ಚಿತ್ರಕ್ಕೆ ನಾವು ಹೊರಟಿದ್ದು ಇದ್ದೇ ಇಲ್ಲಲ್ಲ, ನಾವು ಹೊರಟಿದ್ದೀವ ಬಂದಿದ್ದೀವ ಅಂತೇಳಿ. ಮತ್ತು ಏನು ಹೇಳೋದು, ಈ ಥರ ಆಯ್ತು ಅಂತ ಮತ್ತೆ ಇವರು ಹೇಳಿದ್ರು. ಮತ್ತೆ ನಾವು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಏನು ಅವನ ಊರು ಇದೆ ಅಲ್ಲ, ಇಲ್ಲೇ ತಗೊಂಬನೆ ನಮ್ಮ ಅವರು ಹೇಳಿದ್ರು ಅವನು ತಗೊಂಬಂದು. ಸೊ ಹಾಗಾಗಿ ಬಟ್ ಅಲ್ಲಿ ನಾವು ಅಲ್ಲಿ ಕರ್ಕೊಂಡು ಬಂದೆ. ಬಟ್ ಅವನದು ನಾನು ಬ್ಯಾಂಗ್ಳೂರಿಗೆ ಬಂದೆ, ಮಾರಣಗೆ ಬಂದು ಮಾಲಸಿ ಅವ್ರು ಮತ್ತು ಸಚಿನ್ನ ಅಲ್ಲಿ ನಿಮಾನ್ಸಿಗೆ ಹಾಕಿದಂತ ಅಲಗೇಟ್ ಆಗಿರ್ಬೋದಂತ ಅಲ್ಲಿ ಬಿಟ್ಟು ನಾವು ಮನೆಗೆ ಬಂದೆ. ಮನೆಗೆ ಬರುವಾಗ ಒಂದು ಅಲ್ಲೊಂದು ಸಾವಿರಾರು ಜನ ಇದ್ದರು. ಅವಾಗೆಲ್ಲ ಇವರೆಲ್ಲ ಇದ್ದರು. ಅವಾಗ ಶಶಿಕುಮಾರ್, ಶಿವಣ್ಣ ಅವರು, ರಾಘಣ್ಣ ಅವರು ಮತ್ತು ಎಲ್ಲ ಇದ್ದರು. ಎಲ್ಲ ಇದ್ಬಿಟ್ಟು ಅಲ್ಲಿ ಜನ ಅಂದರೆ ತುಂಬ ಸಾವಿರಾರು ಜನ. ಮತ್ತು ನಾವು ಅಲ್ಲಿದ್ಬಿಟ್ಟು ಸಾಧಾರಣ ಒಂದು ಇವರು ಪೋಸ್ಟ್ ಮಾರ್ಟಮ್ ಮುಗಿಸಿ ನಮ್ಮ ಅವರು ಮತ್ತೆ ಸಣ್ಣ 6-6:30 ಒಂದು ಇದು ತಂತು ಶವ ಅಂತಂತು. ಆಮೇಲೆಲ್ಲ ಇಲ್ಲಿ ಅಂದರೆ ಅಲ್ಲಿ ಎಲ್ಲ ಆಮೇಲೆ ಅಲ್ಲಿ ಕುಮಾರ ಬಂಗಾರಪ್ಪ ಅವರು ಬಂದರು. ಆಮೇಲೆ ಅಲ್ಲಿ ಎಲ್ಲ ಜಗ್ಗೇಶ್ ಅವರು, ಶಶಿಕುಮಾರ್ ಎಲ್ಲ, ಅರವಿಂದ್ ಇವರು ಎಲ್ಲ ಬಂದರು. ಆಮೇಲೆ ಅಣ್ಣವರು ಬಂದರು. ಅಣ್ಣವರು ಆ್ಯಕ್ಚುಲಿ ರಾಘವೇಂದ್ರ ಇದಕ್ಕೆ ಹೋಗಿದ್ದ, ಮಂತ್ರಾಲಯಕ್ಕೆ ಹೋಗಿದ್ದಂತೆ. ಅಣ್ಣವ್ರಿಗೆ ಏನಂತ ಪ್ರೀತಿ. ಅಣ್ಣವರು, ಪಾರ್ವತಮ್ಮ, ಆಮೇಲೆ ಶಿವರಾಮ್ ಮೊನ್ನೆ ನಿಧನಾದಲ್ಲ, ಅವ್ರು 3 ಜನ ಬಂದು. ಅಣ್ಣವ್ರಿಗೆ ನಾನು ಪರಿಚಯ ಇರಲಿಲ್ಲ, ಅಣ್ಣವ್ರಿಗೆ ಪರಿಚಯ ಮಾಡಿದ್ರು. ನನಗೊಂದು ಸುಮಾರು 10 ನಿಮಿಷ ಕೈ ಹಿಡಿದು ಸಮಾಧಾನ ಮಾಡಿದ್ವಿ ಈಗ. ಬಟ್ ಅಲ್ಲಿ ಚಿತ್ರರಂಗದವರು ಏನು ಹೇಳೋದಂತ ಹೇಳಿದ್ರೆ, ಅವರು ಚಿತ್ರನಟರಲ್ಲ, 30 ವರ್ಷ ಮಾಡಿದ್ದಾರೆ, 4 ವರ್ಷ ಚಿತ್ರರಂಗದಲ್ಲಿ, ಅವ್ರನ್ನಲ್ಲಿ ಜನರಿಗೆ ಒಂದು ಇದು ಇಡಬೇಕಾ ಅಂತ ಹೇಳಿದ್ರು. ಬಟ್ ಇಲ್ಲಿ ನಾವಿಲ್ಲಿ ನಮ್ಮ ತಾಯಿಯವರು ಇಲ್ಲಿ ಎಲ್ಲ ನಮ್ಮದು ಫ್ಯಾಮಿಲಿ ಇಲ್ಲಿ ಇಡೋಕ್ಕಾಗ ನಮ್ಗೆ ಆಗಲ್ಲ ಅಂತ. ಸೊ 9:30 ಗಂಟೆಗೆ ನಾವು ಅವನ್ನ ಕರ್ಕೊಂಡು ಇಲ್ಲಿ ಬಂದು ರಾತ್ರಿ ಅಂದರೆ 24 ರಾತ್ರಿ ಇಲ್ಲಿ ಅಲ್ಲಿಂದ ಕಾರಲ್ಲಿ ಹಾಕೊಂಡು ಇಲ್ಲಿ ಏನು ವಾತಾವರಣ, ಇಲ್ಲಿ ಏನು ಹೇಳೋದು. ಆ ದಿವಸ ಶಾಲೆಗೆ ಇಲ್ಲ ಭಾವ, ಏನು ಪರಿಸ್ಥಿತಿ ಎಲ್ಲರದು ನನ್ನ ಥರ, ಅಕ್ಕ ಆಗಲಿ ಭಾವ ಆಗಲಿ ನಮ್ಮ ಜನಗಳಿಗೆ ಜನ ಅಂದರೆ ತುಂಬ. ಹೌದು, ಜನ ಎಲ್ಲ ತುಂಬ ಆಯಿತು. ನಾವಲ್ಲಿಂದ ಬರುವಾಗ ಇಲ್ಲಿ ಬೆಳಿಗ್ಗೆ ಆಗಿದೆ. ಬಟ್ ಆವಾಗ ಜನರಿಗೆ ಇಲ್ಲಿಗೆ ಗೊತ್ತಾಗಿ ಕರ್ಕೊಂಡ್ಬರ್ತಾನೂ ಗೊತ್ತಾಗಿದೆ. ಬಿಕಾಸ್ ನಮ್ಮ ಬಾವರಿದ್ದರು ಇಲ್ಲಿ, ಇವರು ಮೂಲಕ ಬಂದಾಯಿತು. ಸೊ ನಾವಲ್ಲಿ 2 ತಾರೀಕು ಕರ್ಕೊಂಡು. ಸೊ ಆ ಮಾರನೇ ದಿವಸ ಸೋಮವಾರ ಅಲ್ವಾ, ಭಾನುವಾರವೂ ಇದಾಗಿದ್ದು, ಸೋಮವಾರ ಬೆಳಿಗ್ಗೆ ಕರ್ಕೊಂಡ್ಬಂದು. ಆಮೇಲೆ ಇಲ್ಲಿ ಜನ ತುಂಬ ಜನ ಸುತ್ತಮುತ್ತಲಿನ ಎಲ್ಲ ಶಾಲೆ ಮಕ್ಕಳು ಎಲ್ಲ ಸುಮಾರು. ಆ ದಿವಸ ಶಾಲಾ ಇಲ್ಲಿ ಈ ಏರಿಯಾದ ಎಲ್ಲ ಶಾಲಾ ಮಕ್ಕಳಿಗೆಲ್ಲ ರಜಾನ ಕೊಟ್ಟಿದ್ದಾರೆ. ಬೆಳಿಗ್ಗೆ ನಾವು ಸಾಧಾರಣ 8:30-9 ಗಂಟೆಗೆ ಬಂದು ಇಲ್ಲೆಲ್ಲ ಆಗಿ ಆಮೇಲೆ ಸಾಧಾರಣ ಆವಾಗ ಇದೆ ಮಳೆಗಾಲ ಟೈಮ್, ಮಳೆ ಅಂತೂ ಬರ್ತಾಯಿಲ್ಲ. 3:30-4 ಗಂಟೆಗೆ ಅವನ್ನ ಅಂತಿಮ ಕ್ರಿಯೆ ಅಲ್ಲೇ ಮಾಡಿತ್ತು. ಹಾಂ, ಸಮಾಧಿ ನಮ್ಮ ಎತ್ತಡಿಲಿ ಸಮಾಧಿ ಅಂದರೆ ನಾವು ಸಮಾಧಿ ಅಂತ ಏನಂತ ನಾವು ಮಾಡಿಲ್ಲ. ಒಂದು ಸಣ್ಣ ಒಂದು ಕಲ್ಲು ಹಾಕಿ ಒಂದು ಮರ ನಟ್ಟಿದ್ವಿ ಸೋಮನ ಅಂತ. ಅದಕ್ಕೆ ಅಂತ ಒಂದು ಹಾಗಾಗಿ ಒಂದು ಜಾಗ ಅಂತೇಳಿ ಒಂದು ಕಲ್ಲು ಕಟ್ಟಿ ಒಂದು ಮರ ನಟ್ಟಿದ್ವಿ ಸೋಮನ ಸುಂದರ ಅಂತ ನೆನಪಿಗೆ. ಚಿತ್ರರಂಗದಲ್ಲಿ ಬಂದರೆ ನಂತರ ಮೂಲದ ಫೋನಲ್ಲಿ ತುಂಬ ಮಾತಾಡಿದ್ದಾರೆ ನನಗೆ ಆ್ಯಕ್ಚುಲಿ. ನಾನು ಆಮೇಲೆ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ನನಗೆ ಅವನು ಉಳಿದ ಕಾರ್ಯಕ್ರಮ ಆಗಬೇಕು, ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟೆ ಫೋನಲ್ಲಿ ತುಂಬ. ಆಮೇಲೆ ಮಾಲಶ್ರೀ ಅವ್ರನ್ನ ಕರ್ಕೊಂಡ್ಬಂದರು 2 ದಿವಸ ನಂತರ ಇಲ್ಲಿಗೆ. ಆಮೇಲೆ ಮಾಲಶ್ರೀ ಇಲ್ಲೇ ಮಣಿಪಾಲದಲ್ಲಿ ಚೆಕ್ ಮಾಡೋಕ್ಕೆ ಬರ್ತಾಯಿದ್ರು, ಅವ್ರು ಸಹ ಇಲ್ಲೇ ಇದ್ದರು. ಸೊ ಹಾಗಾಗಿ ಚಿತ್ರರಂಗದ ತುಂಬ ಜನ ಫೋನ್ ಮಾಡ್ತೀವಿ. ವಿನೋದ್ ರಾಜ್ ಅವ್ರು ಫೋನ್ ಮಾಡ್ತಿದ್ರು. ಆಮೇಲೆ ತೆಲುಗಿನವ್ರು ರಾಘವೇಂದ್ರ ರಾವ್ ಅಂತ ಡೈರೆಕ್ಟ್ರು ಅವರು 2-3 ಸಲ ಫೋನ್ ಮಾಡಿದರು. ಅವ್ರು ಹೇಳಿದ್ರು ಏನೋ ಇದರಲ್ಲಿ ಇದೆ, ಏನೋ ಇದೆ, ಯಾರೋ ಮಾಡಿದ್ರು ಅಂತ ಹೇಳಿದ್ರು. ಸೊ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಆಗಿದೆ, ಅಪಘಾತ ಆಗಿದೆ. ಸೊ ನಮಗೆ ಅದ್ರ ಬಗ್ಗೆ ಇಲ್ಲ. ಲಾರಿ ಬಗ್ಗೆ ಅವ್ರು ಆಮೇಲೆ ಪೊಲೀಸರು ಅದನ್ನು ಇದು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಮುಂದಿಂದ ಅವರು ತನಿಖೆ ನಡೆಸಿದ್ರು. ಡ್ರೈವರ್ಗಳು ನ್ಯಾಚುರಲಿ ಆಕ್ಸಿಡೆಂಟ್ ಆದಮೇಲೆ ಓಡುದೆ. ಆಮೇಲೆ ಅವ್ರು ಅದು ಕೇಸ್ ಬಂದರೆ ನಾವು ಅದ್ರ ಬಗ್ಗೆ ಏನಿಲ್ಲ. ನಾನು ಸಣ್ಣ 15-20 ದಿವಸ ಇಲ್ಲೇ ಇದ್ದೆ ನಾನು ಅವ್ರದ್ದೆಲ್ಲ ಮುಗಿಯುವವರೆಗೆ. ಆಮೇಲೆ ನಾನು ನಂತರ ಬ್ಯಾಂಗ್ಳೂರಿಗೆ ಹೋಗಿದ್ದು.